16 ಭಾನುವಾರ ವಟ ಸಾವಿತ್ರಿ ಹುಣ್ಣಿಮೆ. ಇದನ್ನ ಮಹಿಳೆಯರು ಸಾವಿತ್ರಿ ವ್ರತವನ್ನ ಆಚರಿಸುವ ದಿನವಾಗಿದೆ. ಸೌಭಾಗ್ಯಕ್ಕಾಗಿ ಮಹಿಳೆಯರು ಈ ವ್ರತ ಮಾಡ್ತಾರೆ. ಪತಿಯ ಆಯುಷ್ ವೃದ್ಧಿಗೆ ಪತ್ನಿಯರು ವಟ ಸಾವಿತ್ರಿ ವ್ರತವನ್ನ ಮಾಡ್ತಾರೆ. ವಟ ವೃಕ್ಷವನ್ನ ಪೂಜೆ ಮಾಡಲಾಗುತ್ತೆ. ವಟ ವೃಕ್ಷವನ್ನ ಪ್ರದಕ್ಷಿಣೆ ಮಾಡಿಕೊಂಡು ಪತಿ ಆಯುಷ್ ವೃದ್ಧಿಗಾಗಿ ಮಹಿಳೆಯರು ಪ್ರಾರ್ಥನೆ ಮಾಡ್ತಾರೆ. ಬೆಳಿಗ್ಗೆ ನಸುಕಿನಲ್ಲಿ ಎದ್ದು ತಲೆ ಸ್ನಾನ ಮಾಡಿ ವ್ರತ ಶುರು ಮಾಡಬೇಕು. ಮನೆಯ ಗೋಡೆ ಮೇಲೆ ಯಮ, ಸಾವಿತ್ರಿ, ಸತ್ಯವಾನ, ಆಲದ ಮರವನ್ನ ಗಂಧದಲ್ಲಿ ಬಿಡಿಸಲಾಗುತ್ತದೆ. ನಂತರ ನೆಲದ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಬಟ್ಲ ಇಟ್ಟು ಸಾವಿತ್ರಿ ಸತ್ಯವಾನ್ ಮೂರ್ತಿ ಇಟ್ಟು ಪೂಜೆ ಮಾಡಲಾಗುತ್ತೆ. ಆಲದ ಎಲೆ ಇಟ್ಟು ಮಂತ್ರವನ್ನು ಜಪಿಸಬೇಕಾಗುತ್ತೆ. ವಟ ಸಾವಿತ್ರಿ ವ್ರತದ ಜೊತೆಗೆ ಹುಣ್ಣಿಮೆ ದಿನ ವಿಶೇಷ ಕೆಲಸ ಮಾಡೋದ್ರಿಂದ ಸುಖ ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ. ಪ್ರತಿ ತಿಂಗಳು ಹುಣ್ಣಿಮೆ ದಿನ ಸತ್ಯನಾರಾಯಣ ಕಥೆ ಓದಬೇಕು. ಸಾಧ್ಯವಾದರೆ ಬ್ರಾಹ್ಮಣರಿಂದ ಸತ್ಯನಾರಾಯಣ ಪೂಜೆ ಮಾಡಿಸಬೇಕು. ಇದು ಪೂಜಾ ವಿಧಾನ ವಿಧಿ ಮೂಲಕ ಮಾಡಿಕೊಳ್ಬೇಕು. ಹುಣ್ಣಿಮೆಯ ದಿನ ಸೂರ್ಯಾಸ್ತದ ನಂತರ ತುಳಸಿ ಮುಂದೆ ದೀಪ ಹಚ್ಚಿ ನಂತರ ಪ್ರಾರ್ಥನೆ ಮಾಡಿಕೊಂಡು, ಆದರೆ ತುಳಸಿ ಮುಟ್ಟಬೇಡಿ, ತುಳಸಿಗೆ ನೀರು ಹಾಕಬೇಡಿ. ಮನೆಯಲ್ಲಿ ಸಂಜೆ ದೀಪ ಹಚ್ಚಿ ದೀಪ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿ ನಕಾರಾತ್ಮಕ ಶಕ್ತಿಯನ್ನ ದೂರ ಓಡಿಸುತ್ತದೆ. ವಟ ವೃಕ್ಷದ ಪೂಜೆ ಮಾಡಿ ಬಡವರಿಗೆ ಆಹಾರವಾಗಿ ದಾನವನ್ನ ನೀಡಬೇಕು. ಅಷ್ಟೆಲ್ಲ ವಟ ಸಾವಿತ್ರಿ ಪೂಜೆಯಿಂದ ಸಾವಿತ್ರಿ ಹೇಗೆ ತನ್ನ ಪತಿಯನ್ನ ಯಮಧರ್ಮ ರಾಯನಿಂದ ಕಾಪಾಡಿಕೊಂಡಳು, ಹಾಗೆ ಸುಹಾಸಿನಿರಿಗೆ ಈ ಪೂಜೆ ಮಾಡೋದ್ರಿಂದ ದೀರ್ಘವಾದಂತಹ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಂದು ಹಿರಿಯರು ಹೇಳುವುದುಂಟು. ಆದ್ದರಿಂದಲೇ ಈ ದಿನ ವಟ ಸಾವಿತ್ರಿ ಪೂಜೆಯನ್ನ ಮಾಡುತ್ತಾರೆ. ಸಾವಿತ್ರಿ ದೇವಿಯನ್ನ ಹಾಗೂ ವಟ ವೃಕ್ಷಕ್ಕೆ ನೀರೆರೆದು ದೀಪ ಮುಡಿಸಿ ಮುತ್ತೈದೆಯರಿಗೆ ಬಾಗಿನವನ್ನ ಕೊಡೋದ್ರಿಂದ ಈ ಪೂಜೆಯನ್ನ ಆಚರಿಸಲಾಗುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.